ಕಾಂಗ್ರೆಸ್ ಚುನಾವಣಾ ಪ್ರಣಾಳಿಕೆಯಲ್ಲಿ ಬಜರಂಗ ದಳವನ್ನು ನಿಷೇಧಿಸುವ ವಿಷಯವೇ ಇಲ್ಲ ಬಿಜೆಪಿಗರು ಜನರ ದಿಕ್ಕು ತಪ್ಪಿಸಲು ಸುಳ್ಳು ಹೇಳುತ್ತಿದ್ದು ಈ ಸುಳ್ಳಿಗೆ ಮತದಾರರೇ ಬಿಜೆಪಿಗೆ ತಕ್ಕ ಪಾಠ ಕಲಿಸುತ್ತಾರೆ ಎಂದು ರಾಜ್ಯಸಭಾ ಸದಸ್ಯ ಜಿಸಿ ಚಂದ್ರಶೇಖರ್ ಕುಂಟಾದಲ್ಲಿ ಹೇಳಿದರು ಕುಂಟಾ ಪಟ್ಟಣದ ಬ್ಲಾಕ್ ಕಾಂಗ್ರೆಸ್ ಕಾರ್ಯಾಲಯದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ರಾಜ್ಯಸಭಾ ಸದಸ್ಯ ಜಿಸಿ ಚಂದ್ರಶೇಖರ್ ಅವರು ಕಾಂಗ್ರೆಸ್ ಬಜರಂಗ ದಳವನ್ನು ನಿಷೇಧ ಮಾಡಿದೆ ಎಂದು ಬಿಜೆಪಿಗರು ಸುಳ್ಳು ಹೇಳುತ್ತಿದ್ದಾರೆ ನಮ್ಮ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯಲ್ಲಿ ಜಾತಿ ಧರ್ಮದ ಹೆಸರಿನಲ್ಲಿ ಗಲಭೆ ದುಂಬಿ ಸೇರಿದಂತೆ ಸಮಾಜದ ಶಾಂತಿ ಭಂಗ ಮಾಡುವ ವ್ಯಕ್ತಿ ಅಥವಾ ಸಂಘಟನೆಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವ ಅಥವಾ ನಿಷೇಧ ಮಾಡಲು ಕ್ರಮ ಕೈಗೊಳ್ಳಲಾಗುವುದು ಎಂದಷ್ಟೇ ಹೇಳಲಾಗಿದೆ ಯಾವುದೇ ವ್ಯಕ್ತಿ ಅಥವಾ ಸಂಘಟನೆ ಸಂವಿಧಾನ ಮತ್ತು ಕಾನೂನು ಬಾಹಿರ ಕೃತ್ಯ ಎಸಗಿರುವುದು ಸಾಬೀತಾದರೆ ಮಾತ್ರ ಇಂಥ ಕ್ರಮ ವಹಿಸಲಾಗುವುದು ಆದರೆ ಬಿಜೆಪಿಯು ಈಗಾಗಲೇ ಶ್ರೀರಾಮ ಸೇನೆಯನ್ನು ನಿಷೇಧ ಮಾಡಿಲ್ಲವೇ ಎಂದು ಪ್ರಶ್ನಿಸಿದ ಜಿಸಿ ಚಂದ್ರಶೇಖರ್ ಅವರು ಈ ಬಿಜೆಪಿಗರು ಯಾವಾಗಲೂ ಸುಳ್ಳಿನ ಮೇಲೆ ಅಥವಾ ಶವದ ಮೇಲೆ ರಾಜಕಾರಣ ಮಾಡಿ ಅಧಿಕಾರ ಗಿಟ್ಟಿಸಿಕೊಳ್ಳುತ್ತಾರೆ ಆದರೆ ಕಾಂಗ್ರೆಸ್ ಅಭಿವೃದ್ಧಿ ಮತ್ತು ಜನಪರ ಕಾಳಜಿಯಿಂದಲೇ ಚುನಾವಣೆ ಎದುರಿಸುತ್ತದೆ ಮತದಾರರಿಗೆ ಈಗಾಗಲೇ ಬಿಜೆಪಿಗರ ಬಣ್ಣ ತಿಳಿದಿದೆ ಹಾಗಾಗಿ ಈ ಬಾರಿ ಕಾಂಗ್ರೆಸ್ ಅನ್ನೇ ರಾಜ್ಯದಲ್ಲಿ ಗೆಲ್ಲಿಸುವ ವಿಶ್ವಾಸ ವ್ಯಕ್ತಪಡಿಸಿದರು ಇನ್ನು ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ನಿವೇದಿತ್ ಆಳ್ವಾರ ಬಗ್ಗೆ ಹೇಳಿದ ಜಿಸಿ ಚಂದ್ರಶೇಖರ್ ಅವರು ಮಾಜಿ ರಾಜ್ಯಪಾಲೆ ಮಾರ್ಗರೆಟ್ ಆಳ್ವಾ ಅವರು ಸಜ್ಜನಿಕೆಯ ರಾಜಕಾರಣಿ 50 ವರ್ಷಗಳು ಪಕ್ಷದಲ್ಲಿ ವಿವಿಧ ಉನ್ನತ ಹುದ್ದೆಗಳನ್ನು ಅಲಂಕರಿಸಿದ್ದು ಪಕ್ಷದಲ್ಲಿ ಹಿಡಿತವಿದ್ದರೂ ತನ್ನ ಮಗನಿಗೆ ಸ್ಥಾನ ಕೊಡಿಸಲು ಮುಂದಾಗಿಲ್ಲ ತನ್ನ ಮಗನಾದರೂ ಅರ್ಹತೆಯ ಮೇಲೆಯೇ ಸ್ಥಾನ ಗಳಿಸಬೇಕು ಎಂಬ ಮನಸ್ಥಿತಿ ಅವರದ್ದಾಗಿತ್ತು ಅದಕ್ಕಾಗಿ ನಿವೇದಿತ ಆಳ್ವಾ ಅವರು 10 ವರ್ಷಗಳ ಕಾಲ ಪಕ್ಷದ ವಿವಿಧ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸಿದ್ದಾರೆ ನಿವೇದಿತ್ ಆಳ್ವಾ ಅವರು ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದಾಗ ಶಿರಸಿ ಕ್ಷೇತ್ರದಲ್ಲಿ 30 ಕೋಟಿ ಅಭಿವೃದ್ಧಿ ಕಾಮಗಾರಿ ಮಾಡಿಸಿದ್ದಾರೆ ಅಲ್ಲದೆ ವಿವಿಧ ಅನುದಾನಗಳಿಂದ ಅನೇಕ ಸಾಮಾಜಿಕ ಕಾರ್ಯ ಸೇರಿದಂತೆ ಅಭಿವೃದ್ಧಿ ಕಾಮಗಾರಿ ಕೈಗೊಂಡಿದ್ದಾರೆ ಇಂಥ ಅಭಿವೃದ್ಧಿಪರ ಚಿಂತನೆ ಇರುವ ಅಭ್ಯರ್ಥಿಗೆ ಮತದಾರರು ತಮ್ಮ ಅಮೂಲ್ಯ ಮತವನ್ನು ನೀಡುವ ಮೂಲಕ ಈ ಕ್ಷೇತ್ರದಲ್ಲಿ ಹಿಂದೆಂದೂ ಕಾಣದ ಅಭಿವೃದ್ಧಿ ಮಾಡಲು ಅವಕಾಶ ನೀಡುವಂತೆ ಮನವಿ ಮಾಡಿದರು ಇನ್ನು ತಾನು ಪಕ್ಷದ ಸ್ಟಾರ್ ಪ್ರಚಾರಕನಾಗಿದ್ದು ಕ್ಷೇತ್ರದಲ್ಲಿ ಹಾಲಕ್ಕಿ ಗೌಡ ಸಮಾಜದವರನ್ನ ಭೇಟಿ ಮಾಡಿದಾಗ ತಮ್ಮ ಸಮುದಾಯವನ್ನು ಪರಿಶಿಷ್ಟ ಜಾತಿಗೆ ಸೇರಿಸುವಂತೆ ಮನವಿ ಮಾಡಿದರು ಖಂಡಿತ ನಾನು ರಾಜ್ಯಸಭೆಯ ಮೂಲಕ ಕೇಂದ್ರ ಸರ್ಕಾರದ ಗಮನ ಸೆಳೆದು ಗೌಡ ಸಮಾಜವನ್ನ ಪರಿಶಿಷ್ಟ ಜಾತಿಗೆ ಸೇರಿಸುವಂತೆ ಆಗ್ರಹಿಸುತ್ತೇನೆ ಅಲ್ಲದೆ ಮೀನುಗಾರರಿಗೆ ಪ್ರತಿ ತಿಂಗಳು 500 ಲೀಟರ್ ಸೀಮೆಎಣ್ಣೆ ನೀಡುತ್ತೇವೆ ಸ್ವಉದ್ಯೋಗ ಕೈಗೊಳ್ಳುವ ಮಹಿಳೆಯರಿಗೆ 3 ಲಕ್ಷದವರೆಗೆ ಬಡ್ಡಿರಹಿತ ಸಾಲ ಸೌಲಭ್ಯ ಒದಗಿಸುತ್ತೇವೆ ಇನ್ನು ರಾಷ್ಟ್ರೀಯ ಕಾನೂನು ಮಹಾವಿದ್ಯಾಲಯದಲ್ಲಿ 25%ರಷ್ಟು ಕನ್ನಡಿಗರಿಗೆ ಮೀಸಲಾತಿ ದೊರಕಿಸಿಕೊಡುವುದರಲ್ಲಿ ನನ್ನ ಪಾತ್ರ ಮುಖ್ಯವಾಗಿದೆ ಗ್ರಾಮೀಣ ಬ್ಯಾಂಕ್ಗಳಲ್ಲೂ ಕನ್ನಡಿಗರಿಗೆ ಮೀಸಲಾತಿ ಕೊಡಿಸುವ ಬಗ್ಗೆ ಹೋರಾಟ ಕೂಡ ನಡೆದಿದೆ ಅದರ ಭಾಗವಾಗಿ ಕನ್ನಡದಲ್ಲಿ ಪರೀಕ್ಷೆ ಎದುರಿಸಲು ಸರ್ಕಾರ ಅವಕಾಶ ನೀಡಿರುವುದು ನಮ್ಮ ಹೋರಾಟದ ಫಲವಾಗಿದೆ ಹಾಗಾಗಿ ಕಾಂಗ್ರೆಸ್ ಯಾವತ್ತೂ ಜನಪರ ಕಾಳಜಿ ಅಭಿವೃದ್ಧಿ ಕೆಲಸಗಳ ಮೂಲಕವೇ ಮತದಾರರಲ್ಲಿ ಮತ ಕೇಳುವ ನೈತಿಕ ಹಕ್ಕನ್ನು ಹೊಂದಿದೆ ಹಾಗಾಗಿ ಈ ಬಾರಿ ಈ ಕ್ಷೇತ್ರದಿಂದ ನಿವೇದಿತ ಆಳ್ವಾರನ್ನ ಗೆಲ್ಲಿಸುವ ಮೂಲಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬರಲು ನೀವೆಲ್ಲ ಕೈಜೋಡಿಸಬೇಕು ಎಂದು ಮನವಿ ಮಾಡಿದರು ಅವರದ್ದು ಬೇಡಿಕೆ ಒಂದು ಏನಪ್ಪಾ ಅಂತ ಅಂದ್ರೆ ಈ ಹಾಲಕ್ಕಿ ಸಮಾಜದಿಂದ ಶೆಡ್ಯೂಲ್ ಟ್ರೈಬ್ ಲಿಸ್ಟ್ ಗೆ ಸೇರಿಸಬೇಕು ಅನ್ನೋದು ಅವರ ಒತ್ತಾಯ ಅದಕ್ಕೆ ನನ್ನದು ಕೂಡ ಸಮ್ಮತಿ ಇದೆ ಯಾಕೆ ಅಂತಂದ್ರೆ ಈಗಾಗಲೇ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಏನು ಮೀನುಗಾರಿಕೆ ವ್ಯವಸಾಯ ಬೇಸಾಯ ಏನ್ ಮಾಡ್ತಾರೆ ಅವರು ನಾವು ನಿನ್ನೆ ಕಾಂಗ್ರೆಸ್ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಸುಮಾರು 500 ಲೀಟರ್ ಕೆರೋಸಿನ್ ಅನ್ನ ನಾವು ಪ್ರತಿ ಮಂತ್ ಅವ್ರಿಗೆ ಕೊಡ್ತಾ ಇದ್ವಿ ಸಬ್ಸಿಡೇಟರ್ ರೇಟ್ ಅಲ್ಲಿ ಕೊಡ್ತಾ ಇದ್ವಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದಲ್ಲಿ ಅದನ್ನ ಕ್ಯಾನ್ಸಲ್ ಮಾಡಿ ನಾವು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಮತ್ತೆ ಅವ್ರಿಗೆ 500 ಲೀಟರ್ ಕೊಡೋದ್ರ ಮುಖಾಂತರ ಅವ್ರಿಗೇನ್ ಸಂಕಷ್ಟ ಸಿಕ್ಕಿರ್ತಾರೆ ಅವ್ರಿಗೆ ಅನುವು ಮಾಡ್ಕೊಡೋದಕ್ಕೋಸ್ಕರ ನಾವು 500 ಲೀಟರ್ ಪರ್ ಮಂತ್ ನಾವು ಕೊಡೋದು ಅಂತ ಡಿಸೈಡ್ ಮಾಡಿ ಅದ್ರ ಜೊತೆಗೆ ಮಹಿಳೆಯರಿಗೆ ಯಾರು ಅವರು ಉದ್ಯೋಗ ಮಾಡ್ತಾರೆ ಅವ್ರಿಗೆ ಏನಾದ್ರೂ ಒಂದು ಇಂಡಸ್ಟ್ರಿ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಹೌಸ್ ಹೋಲ್ಡ್ ಇಂಡಸ್ಟ್ರೀಸ್ ಅಂತ ಸಂದರ್ಭದಲ್ಲಿ ಆ ಡೆಡ್ ಬಾಡಿನ ಇಟ್ಕೊಂಡು ಚುನಾವಣೆ ಮಾಡ ಅವ್ರಿಗೆ ಡೆಡ್ ಬಾಡಿಗೂ ಚುನಾವಣೆಗೂ ಬಹಳ ಹತ್ತಿರ ಹದ್ದಾದಂತ ತುಂಬಾ ಸಂಬಂಧ ಇದೆ ಅವ್ರಿಗೆ ಅಂತ ಒಂದು ಕೆಟ್ಟ ಕೆಲಸಕ್ಕೆ ನಾವು ಕಾಂಗ್ರೆಸ್ ಪಕ್ಷ ಕೈ ಹಾಕಲ್ಲ ನಾವು ಅವ್ರನ್ನ ಸಬಲೀಕರಣ ಮಾಡೋ ರೀತಿಯಲ್ಲಿ ಅವ್ರನ್ನ ಪುನರ್ವಸತಿ ಕಲ್ಪಿಸೋ ರೀತಿಯಲ್ಲಿ ಅವ್ರಿಗೆ ಶಕ್ತಿ ಕೊಡೋ ರೀತಿಯಲ್ಲಿ ಅವರ ನೆರವಿಗೆ ನಿಲ್ತೀವಿ ಹೊರತು ಅವರ ದೌರ್ಬಲ್ಯನ ಉಪಯೋಗಿಸ್ಕೊಂಡು ನಾವು ಗೆದ್ದು ಚುಕ್ಕಾಣಿಗೆ ಬಂದು ಅವ್ರಿಗೆ ಏನೂ ಮಾಡದೇ ಇರುವಂತ ಒಂದು ಕೆಟ್ಟ ನಿರ್ಧಾರಕ್ಕೆ ನಾವು ಯಾವತ್ತೂ ಹೋಗಲ್ಲ ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ಕಾರ್ಯದರ್ಶಿ ಹುಸೇನ್ ಕುಮಟಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಹೊನ್ನಪ್ಪ ನಾಯಕ್ ಪ್ರಮುಖರಾದ ನಾಗರಾಜ್ ಮಡಿವಾಳ್ ಸುರೇಖಾ ವಾರೇಕರ್ ತಾರಾಗೌಡ ಇತರರು ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ